ಇದೀಗ ನವರಾತ್ರಿಯ ಪರ್ವಕಾಲ, ಈ ಸಮಯದಲ್ಲಿ ನವ ದುರ್ಗೆಯರನ್ನ ಎಲ್ಲೆಡೆ ಪೂಜೆ ಮಾಡಲಾಗುತ್ತೆ. ಇದೀಗ ನಾವಿರುವ ಜಾಗ ಮಾರಿಗುಡಿ, ಇದು ಬೆಳ್ತಂಗಡಿಯಲ್ಲಿ ಆಯ್ದ ಇರುವಂತಹ ಬಹಳ ಪುರಾತನ ದೇವಸ್ಥಾನ ಮಾರಿಗುಡಿ. ಇಲ್ಲಿಗ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಬಹುದು ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಮಂಗಳವಾರ ಕೂಡ ಆಗಿರೋ ಕಾರಣಕ್ಕೋಸ್ಕರ, ಜೊತೆಗೆ ಈ ನವರಾತ್ರಿಯ ದಿನ ಆಗಿರೋ ಕಾರಣಕ್ಕೋಸ್ಕರ ಸುಮಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಈ ಮಾರಿಗುಡಿಯ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಂದು ಕೋರಿಕೆ ಇರ್ಬೋದು, ಯಾವುದೇ ಒಂದು ಬೇಡಿಕೆ ಇರ್ಬೋದು, ಅಥವಾ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಇಲ್ಲಿ ಬಂದು ಒಂದು ಕೇಳಿಕೊಂಡ್ರೆ ಆ ಅಮ್ಮ ಆ ಎಲ್ಲ ಕಷ್ಟ ಕಾರ್ಪಣ್ಯ ದೂರ ಮಾಡ್ತಾರೆ ಅನ್ನೋದು ನಂಬಿಕೆ ಕೂಡ ಇದೆ. ಹಾಗಾಗಿ ಇಲ್ಲಿ ಇವತ್ತು ಈ ನವರಾತ್ರಿಯಲ್ಲಿ ಬಹಳ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಬನ್ನಿ, ಒಳಗಡೆ ಯಾವ ರೀತಿಯಾಗಿ ವಿಶೇಷ ಪೂಜೆ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಓಕೆ, ಈ ಮಾರಿಗುಡಿಯ ವಿಶೇಷತೆ ಏನು, ಇಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಯಾವ ಪೂಜೆ ಮಾಡೋಕೆ ಬರ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಈ ಮಾರಿಗುಡಿಯ ಸಲಹೆಗಾರರಾಗಿರುವಂತಹ ದೇವಿ ಪ್ರಸಾದ್ ಲಾಯ್ಲ, ಇದರ ಜೊತೆ ಮಾತಾಡೋಣ. ಇಲ್ಲಿ ವಿಶೇಷವಾಗಿ ಈ ಮಾರಿಗುಡಿ ಅಂದ್ರೆ ಲಾಯ್ಲ ಮಾರಿಗುಡಿಯ ವಿಶೇಷತೆ ಏನು, ಇದು ಎಷ್ಟು ವರ್ಷ ಹಳೆಯ ದೇವಸ್ಥಾನ? ಇದು ಒಂದು ಸುಮಾರು 100-150 ವರ್ಷ ಹಳೆಯ ದೇವಸ್ಥಾನ. ಇತ್ತೀಚೆಗೆ ನಮ್ಮ ಸಮಗಾರ ಸಮಾಜದವರು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ವರ್ಷಂ ಪ್ರತಿಯಂತೆ 9 ದಿನ ನವರಾತ್ರಿ ಪೂಜೆ ನಡೀತದೆ. ಅಂದರೆ ರಾತ್ರಿ ಪೂಜೆ ಮಾತ್ರ ನಡೀತದೆ, ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರ್ತದೆ. ಅದೇ ರೀತಿ ಮಂಗಳವಾರ ಮಧ್ಯಾಹ್ನ ವಿಶೇಷ ಪೂಜೆ ಇರ್ತದೆ. ಸುಮಾರು ವರ್ಷಗಳಿಂದ ನಾವು ಈ ನವರಾತ್ರಿ ಉತ್ಸವವನ್ನು ಮಾಡ್ಕೊಂಬರ್ತಾ ಇದ್ದೇವೆ. ಇಲ್ಲಿ ಯಾವ ದಿನ ಜಾಸ್ತಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ? ಅದೇ ಶುಕ್ರವಾರ ಮತ್ತು ಮಂಗಳವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಮತ್ತು 9 ದಿನ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಗ್ರಾಮಸ್ಥರು ಬರ್ತಾರೆ. ಇಲ್ಲಿ ವಿಶೇಷ ಪೂಜೆ ಅಂತೇಳಿದ್ರೆ ಅವಲಕ್ಕಿ ಪೂಜೆ, ಅದು ಆ ದೇವಿಗೆ ಇಷ್ಟವಾದ ಪೂಜೆ. ಹಾಗೆ ಜನರು ಹೆಚ್ಚಾಗಿ ಆ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಈ ನವರಾತ್ರಿ ಏನಾದರೂ ವಿಶೇಷ ಸೇವೆ ಇದೆಯಾ? ವಿಶೇಷ ಸೇವೆ ಅಂತ ಹೇಳಿ ಏನಿಲ್ಲ, ನವರಾತ್ರಿಯಲ್ಲಿ ನಡೆಯುವಂಥ ಸೇವೆಗಳು ಎಲ್ಲ ನಡೀತದೆ. ಅವಲಕ್ಕಿ ಪೂಜೆ, ಹಾಗೆ ಇಡೀ ದಿನದ ಪೂಜೆ ಮತ್ತು ಹೂವಿನ ಪೂಜೆ, ಇದು ಇಲ್ಲಿ ವಿಶೇಷ. ಇಲ್ಲಿನ ಈ ಕಾರ್ಣಿಕದ ಬಗ್ಗೆ ಹೇಳೋದಾದರೆ, ಅಂದರೆ ಯಾವ ನಂಬಿಕೆ ಇದೆ ಈ ಒಂದು ಸ್ಥಳದ ಬಗ್ಗೆ ಅಂತ? ಅಂದರೆ ಭಕ್ತರು ಯಾವುದು ಭಕ್ತರ ಇಷ್ಟಾರ್ಥಗಳು ಯಾವುದಿರ್ತದೆ ಅದೆಲ್ಲ ಈಡೇರ್ತದೆ ಅಂತೇಳಿ ಎಲ್ಲ ಭಕ್ತರು ಇಲ್ಲಿ ಬರ್ತಾರೆ. ಅವರು ಅವರು ಅವರ ಕಷ್ಟಗಳು ತೀರಿ ಹೋಗಿದೆ ಅಂತೇಳಿ ಅವರು ಹರಕೆ ತೀರಿಸಿ ಹೋಗ್ತಾರೆ. ಅವರು ಏನೇನು ಕಷ್ಟ ಇರ್ತದೆ ಅದೆಲ್ಲ ತೀರಿದೆ ಅಂತೇಳಿ ಇಲ್ಲಿ ಬಂದು ಹರಕೆ ತೀರಿಸಿ. ಅವಲಕ್ಕಿ ಪೂಜೆ, ವಿಶೇಷ ಪೂಜೆ ಮತ್ತು ಹೂವಿನ ಪೂಜೆ, ಆಮೇಲೆ ಇಡೀ ದಿನದ ಪೂಜೆ ಮತ್ತು ವಿಶೇಷ ಪೂಜೆ ಕೂಡ ಇದೆ. ಅವರ ಇಷ್ಟಾರ್ಥ ಈಡೇರಿದೆ ಅಂತೇಳಿ ಭಕ್ತರು ಬಂದು ಅವರ ಹರಕೆಯನ್ನು ತೀರಿಸಿ ಹೋಗ್ತಾರೆ. ಏನಾದರೂ ಚೀಟಿ ವ್ಯವಸ್ಥೆ ಇದೆಯಾ ಈ ಥರ ಪೂಜೆಗೆ? ಇಷ್ಟೇ ದಿನ ನಿಗದಿ, ಇಷ್ಟೇ ಪೂಜೆ ನಿಗದಿ ಅಂತ ಮಾಡಿದ್ದೀರಾ, ಅಥವಾ ಎಷ್ಟು ಜನ ಬಂದರೂ ಕೂಡ ಪೂಜೆ ಮಾಡ್ಬೋದು? ಎಷ್ಟು ಜನ ಬಂದರೂ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಅದೇನು ಈ ಥರ ನಿಗದಿ ಅಂತ ಏನಿಲ್ಲ. ಅವರ ಇಷ್ಟಾರ್ಥ ಈಡೇರಿದ ಬಗ್ಗೆ ಅವರು ಯಾವ ರೀತಿ ಅವರು ಹರಕೆ ಹೊತ್ಕೊಂಡಿರ್ತಾರೆ ಅದು ಆ ಪ್ರಕಾರ ಅವರು ಪೂಜೆ ಮಾಡಿಸಿ ಹೋಗ್ಬೋದು. ಇವರು ಹೇಳಿರೋ ಪ್ರಕಾರ ಇಲ್ಲಿ ಯಾವ ಸಮಯಕ್ಕೂ ಬೇಕಾದ್ರೂ ಬರ್ಬೋದು, ಯಾವ ರೀತಿಯಾಗಿ ನಿಮ್ಮ ಒಂದು ಹರಕೆ ಇದೆಯನ್ನು ಕೊಡ್ಬೋದು ಅನ್ನೋದು ಮಾತ್ರ ಹೇಳ್ತಾ ಇದ್ದಾರೆ. ನೀವು ಹೇಳೋದ್ರೆ ಈ ದೇವಸ್ಥಾನ ಬಗ್ಗೆ? ನಾವು ಬಾಲ್ಯದಿಂದಲೂ ಇದೇ ವಾಟಾರದಲ್ಲಿ ಬೆಳೆದವರು. ನಮಗೆ ನಮ್ಮ ವಿದ್ಯಾಭ್ಯಾಸ ಇರ್ಬೋದು, ಎಲ್ಲ ಜೀವನದ ಎಲ್ಲ ಹಂತಗಳಲ್ಲಿ ದೇವರ ಒಂದು ಕೃಪೆ ಇದೆ. ಇವತ್ತಿಗೆ ಸಹ ನಾವು ಅದನ್ನು ನಂಬಿಕೊಂಡು ಪ್ರತಿ ಶುಕ್ರವಾರ ಭಜನೆಗೆ ಬರುವಂಥದ್ದು, ಮತ್ತು ನವರಾತ್ರಿ, ಮತ್ತು 4 ವಿಶೇಷ ಪೂಜೆಗಳಿದೆ, ದೀಪಾವಳಿ, ಯುಗಾದಿ, ಇವಕ್ಕೆಲ್ಲ ಇದೆ ಪೂಜೆಗಳು, ಅದಕ್ಕೆಲ್ಲ ನಾವು ಬರ್ತಾ ಇದ್ದೇವೆ. ನಮಗೆ ತುಂಬ ಸಂತೋಷ, ಇದು ಒಂದು ಗ್ರಾಮೀಣ ಪ್ರದೇಶದಾಗಿದೆ, ಒಂದು ಯಾವುದೇ ಒಂದು ಪಟ್ಟಣದ ಒಂದು ಗೋಚರಗಳಿಲ್ಲದೆ ನಾವೊಂದು ಭಕ್ತಿಯಿಂದ ಇಲ್ಲಿ ಆರಾಧನೆ ಮಾಡಲಿಕ್ಕೆ ತುಂಬ ಒಳ್ಳೆ ಪರಿಸರದಲ್ಲಿ ಈ ದೇವರ ಒಂದು ಇದಿದೆ. ಈ ಅಮ್ಮನ ಬಗ್ಗೆ ಹೇಳೋದಾದರೆ, ಅದೇ ನಾವು ಬಾಲ್ಯದಿಂದಲೂ ನಮಗೆ ತುಂಬ ಅನುಕೂಲಗಳಾಗಿದೆ. ಅದೊಂದು ನಮಗೆ ಅವಿನಾಭಾವ ಸಂಬಂಧ ಅಂತೇಳಿ, ಅದನ್ನು ಬಿಟ್ಟು ಯಾವುದು ಎಲ್ಲಿ ನಾವು ಸಾಮಾನ್ಯ ಇಲ್ಲಿಗೆ ಬರುವುದು, ಎಲ್ಲಿಗೆ ಸಾಮಾನ್ಯ ಒಂದು ದೇವರು ಅಂತ ಹೇಳಿದ್ರೆ ಇಲ್ಲಿಗೆ ಬರುದು, ಬೇರೆ ಕಡೆಗೆ ಹೋಗುದು ಕಡಿಮೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ, ಈ ಇಲ್ಲಿ ಇರುವಂತ ನಂಬಿಕೆ ಏನು ಅಂತ? ನಾವು ಸಾಧಾರಣ ಒಂದು 30 ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ. ಈ ಒಂದು ಪರಿಸರಕ್ಕೆ ಭಾರಿ ಕಾರ್ಣಿಕ ಉಳ್ಳಂಥ ಮಾಮಾಯಿ ದೇವಸ್ಥಾನ ಲಾಯ್ಲ ಮಾರಿಗುಡಿ. ನಂಬಿದವರಿಗೆ ಇಂಬು ಕೊಡುವಂಥ ತಾಯಿ ಮಾಮಾಯಿ. ಪ್ರತಿ ವರ್ಷವೂ ಒಳ್ಳೆಯ ವಿಜೃಂಭಣೆಯಿಂದ ತಾಯಿಯ ಈ ಒಂದು ಆರಾಧನೆ ಮಾಡಿಕೊಂಡು ಊರವರು ಪರ ಊರವರು ಬರ್ತಾ ಇದ್ದಾರೆ. ನಂಬಿಕೆ ಯಾರಿಗೆ ನಂಬಿಕೆ ಇಟ್ಟಿದ್ದಾರೋ ಅಲ್ಲಿ ಎಲ್ಲವೂ ಕೆಲಸ ನಡೆದಿದೆ ಅನ್ನುವಂಥದ್ದು ಎಲ್ಲ ಭಕ್ತರಲ್ಲಿ ನಾನು ನಂಬಿಕೆ ಇದೆ. ಕಳೆದ 56ನೇ ದಿವಸಕ್ಕೂ ಇದೇ ರೀತಿಯ ಜನ ಇವತ್ತೇನು ಸೇರಿದಾರ, ಇದೇ ಭಕ್ತಿಯಿಂದ ಶ್ರದ್ಧೆಯಿಂದ ಮಧ್ಯಾಹ್ನ ಮತ್ತು ಸಂಜೆ ಜನರು ಬರ್ತಾ ಇದ್ದಾರೆ, ತಾಯಿಯ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಕ್ಷೇತ್ರವು ಜೀರ್ಣಾವಸ್ಥೆಗಾಗಿ ಆ ನಂತರ ಭಕ್ತರ ಸಂದಣಿ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ನಮಗೂ ಭಾರಿ ಖುಷಿಯ ಒಂದು ಮಾರಿಗುಡಿಯ ಅಮ್ಮನ ದರ್ಶನ. ಪ್ರತಿ ಶುಕ್ರವಾರವೂ ಅಮ್ಮನ ದರ್ಶನಕ್ಕಾಗಿ ನಾವು ಇಲ್ಲಿ ಬಂದು ಹೋಗುವಂಥದ್ದು ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ಭಕ್ತಾದಿಗಳು ಕೂಡ ನೋಡ್ಬೋದು ಇಲ್ಲಿ ಸಾಲಾಗಿ ಕೂತು ದೇವರ ದರ್ಶನವನ್ನು ಪಡೀತಿದ್ದಾರೆ. ಸೊ ಅಮ್ಮ ಅಂದರೆ ಸಾಕು, ಮಕ್ಕಳ ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ದೂರ ಮಾಡ್ತಾರೆ ಅನ್ನೋ ನಂಬಿಕೆ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಹಾಗಾಗಿ ಅವರನ್ನು ಮಾತಾಡೋಣ. ಮೇಡಮ್, ನೀವು ಕನ್ನಡ ಬರ್ಕೊಂಡ
ಬರ್ತದೆ. ನೀವು ಎಲ್ಲಿಂದ ಬಂದಿದ್ದೀರಿ? ಮಂಗಳೂರಿಂದ. ಮಂಗಳೂರಿಂದ ಇಡೀ ಸ್ಥಳಕ್ಕೋಸ್ಕರ ಬಂದ್ರ, ಈ ಮಾರಿಗುಡಿಗೋಸ್ಕರ ಇಲ್ಲಿ ಬಂದ್ರೆ ಹೇಗೆ? ನಾವು ಹುಟ್ಟಿ ಬೆಳೆದದ್ದೇ ಇಲ್ಲಿ, ಹಾಗೆ ವರ್ಷಂ ಪ್ರತಿ ಬರುವುದು ಒಂದು ಸಂಪ್ರದಾಯ ನಮ್ದು. ಅಂದ್ರೆ ಆಗುದಿಲ್ಲ ಅದು ಬರದೇ ಇರ್ಲಿಕ್ಕೆ. ಕರೀತಾರೆ, ಒಳ್ಳೇದು ಸಾಗಿದೆ ನಮ್ಗೆ, ತುಂಬಾ ಒಳ್ಳೇದಾಗಿದೆ. ಇಲ್ಲಿರುವಂತಹ ಮುಖ್ಯವಾದ ನಂಬಿಕೆ ಏನು, ಈ ಅಮ್ಮ ಏನು ಕಷ್ಟ ಯಾವ ಕಷ್ಟಕ್ಕೆಲ್ಲ ಬರ್ತಾಳೆ ಅನ್ನೋದು? ಅಷ್ಟಂದ್ರೆ ನಮ್ಮ ಸಂಸಾರದಲ್ಲಿ ಏನೊಂದು ತೊಂದರೆ ಬಂದರೂ ಅದು ನಿವಾರಿಸೋ ಒಂದು ಏನು ಹೇಳ್ತಾರೆ, ನಿವಾರಿಸ್ತಾರೆ ಖಂಡಿತ ಅದು. ನವರಾತ್ರಿ ಸಮಯದಲ್ಲಿ ಪ್ರತಿ ವರ್ಷ ಬರ್ತೀರಾ ಅಲ್ಲಿಂದ? ಮಂಗಳವಾರ ಮಧ್ಯಾಹ್ನ ಪೂಜೆಗೆ ಬರುದು, ರಾತ್ರಿ ಆಗುದಿಲ್ಲ ನಮ್ಗೆ, ಹಾಗೆ ಮಧ್ಯಾಹ್ನ ಪೂಜೆಗೆ ಬಂದು ಹೋಗ್ತೇವೆ. ಖಂಡಿತ ಬರದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಮ್ಮನ ಮೇಲೆ ಅಷ್ಟೊಂದು ಪ್ರೀತಿ. ಪ್ರೀತಿ ಹೌದು. ನೀವೇನು ಹೇಳ್ತೀರಾ ಮೇಡಮ್, ನೀವೆಲ್ಲಿಂದ ಬಂದಿದ್ದೀರಾ, ಈ ಒಂದು ಮಾರಿಗುಡಿ ಅಮ್ಮನ ಬಗ್ಗೆ ನೀವು ಏನು ಹೇಳ್ತೀರಾ? ಆ್ಯಕ್ಚುಲಿ ನಾನು ಲೋಕಲ್ ಇಲ್ಲಿ, ಹಾಗಾಗಿ ಪ್ರತಿ ಶುಕ್ರವಾರ ಇಲ್ಲಿ ಒಂದು ವಿಶೇಷ ಪೂಜೆ ನಡೀತದೆ. ಪ್ರತಿ ಶುಕ್ರವಾರ ನಾವು ಭಜನೆಗೆ ಬರ್ತೇವೆ ಇಲ್ಲಿ. ಮತ್ತು ಇಲ್ಲಿದ ಒಂದು ಕಾರ್ಣಿಕದ ದೇವಸ್ಥಾನ ಹೇಳ್ಬೋದು. ಯಾಕಂತ ಹೇಳಿದರೆ ಏನಾದರೂ ನಮ್ಮ ಇಷ್ಟಾರ್ಥ ಏನಾದರೂ ನಾವು ಹರಕೆ ಅಂತ ಹೇಳ್ತೇವಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರೆ ದೇವರಿಗೊಂದು ಅವಲಕ್ಕಿ ಪೂಜೆ ಕೊಡ್ತೇನೆ ಅಂತ ಹೇಳಿದರೆ ಸಾಕು, ಖಂಡಿತ ಅದು ನೆರವೇರ್ತದೆ. ಮತ್ತು ನಾವು ನೆಕ್ಸ್ಟ್ ಶುಕ್ರವಾರ ಬಂದು ಅವಲಕ್ಕಿ ಪೂಜೆ ಕೊಟ್ಟು ಹೋಗ್ತೇವೆ. ತುಂಬ ಹೆಚ್ಚಿನ ಭಕ್ತಾದಿಗಳು ಬಂದು ದೇವರಿಗೆ ಏನು ಇಷ್ಟಾರ್ಥ ಏನು ಅವ್ರು ಹರಿಸ್ಕೊಳ್ತಾರೆ ಅದು ಖಂಡಿತ ಈಡೇರ್ತದೆ. ತುಂಬ ಕಾರ್ಣಿಕದ ದೇವಸ್ಥಾನ ಅಂತ ಹೇಳ್ಬೋದು. ಮತ್ತು ಅದೇ ಪರ್ವ ಅಂತ, ದೈವಕ್ಕೆ ಇಲ್ಲಿ ಪರ್ವ ಅಂತ ಕೊಡ್ತಾರೆ. ಸಂಕ್ರಾಂತಿಗೆ ಇಲ್ಲಿ ವಿಶೇಷ ಪೂಜೆ ನಡೀತದೆ. ಮತ್ತು ಅದೇ ಮಂಗಳವಾರ ಮಧ್ಯಾಹ್ನ ಒಂದು ಪೂಜೆ, ಶುಕ್ರವಾರ ಪ್ರತಿ ರಾತ್ರಿ ಭಜನೆ ಸೇವೆ ನಡೀತದೆ. ಓಕೆ, ನೀವು ಕೇಳಿದ್ರಲ್ಲ ವೀಕ್ಷಕರೇ ಅಂತ ಹೇಳಿದ್ರೆ, ಇಲ್ಲಿಯ ಸುತ್ತಮುತ್ತ ಇರುವಂತಹ ಜನರು ಇಲ್ಲಿ ಮುಖ್ಯವಾಗಿ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಅವರ ಕಷ್ಟ ಕಾರ್ಪಣ್ಯ ಕೆಡಕೋಸ್ಕರ ಬರ್ತಾರೆ. ಕೆಲವೊಂದು ಭಜನೆ ಸೇವೆ ಇಲ್ಲಿ ಮುಖ್ಯವಾದ ಸೇವೆ. ಹಾಗಾಗಿ ನೀವು ಕೂಡ ಏನೇ ಒಂದು ಕಷ್ಟ ಕಾರ್ಪಣ್ಯ ಇದ್ರೂ ಕೂಡ ಈ ಸಮಯದಲ್ಲಿ ಮುಖ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯವನ್ನು ದೇವಿಯ ಜೊತೆ ಕೇಳಿಕೊಂಡ್ರೆ ಅದೆಲ್ಲವನ್ನು ಕೂಡ ಈಡೇರಿಸ್ತಾರೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಳಂದಿ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಲೈಲಾ.